ಕಂಪನಿಗಳಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನಕ್ಕೆ ನಾವು ಸುಮಾರು ತಿಂಗಳಿಂದ ನಾವು ಎಲ್ಲ ರಿವಿಷನ್ ನೋಟಿಸಸ್ ಎಲ್ಲ ಜಾರಿ ಮಾಡಿ ಅವ್ರಿಗೆ ಸಾಕಷ್ಟು ಸಮಯಾವಕಾಶಗಳನ್ನ ಕೊಟ್ಟಿದ್ದು. ಪ್ರಾಪರ್ಟಿ ಟ್ಯಾಕ್ಸ್ ಏನ್ ಅರಿಯರ್ಸ್ ಇದೆ, ಏನ್ ರಿವಿಷನ್ ಇದೆ, ಎಸ್ಪೆಷಲಿ ಡಿಫಾಲ್ಟರ್ಸ್ ಮತ್ತೆ ರಿವಿಷನ್ ಪ್ರಕರಣಗಳಲ್ಲಿ ನಾವು ಅವ್ರಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ಲಿಕ್ಕೆ ಹೇಳಿದ್ವಿ. ಆದ್ರೂ ಸುಮಾರು ಇಂಟಿಮೇಷನ್ ಕೊಟ್ಮೇಲೆ ಕೂಡ ಪೇ ಮಾಡದೇ ಇರುವಂತಹ ಟಾಪ್ 10 ಡಿಫಾಲ್ಟರ್ಸ್ ಅನ್ನ ನಾನು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದು, ಅದರಲ್ಲಿ ಇವತ್ತು 4 ಪ್ರಾಪರ್ಟೀಸ್ ಅನ್ನ ನಾವು ಸೀಲ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಿದ್ದಂತ ಅವಸ್ಥೆ ಬಂದಿದ್ದೀನಿ. ಇಲ್ಲಿ ಒಂದು ಪ್ರಾಪರ್ಟಿಯಲ್ಲಿ ಅವರಿಗೆ ಅವರಿವಾಗ ನಮ್ಮ ಮುಂದೆ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ. ಇನ್ನು ಮಿಕ್ಕಿದ 3 ಪ್ರಾಪರ್ಟೀಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು ನಮ್ಮ ಈಸ್ಟ್ ಝೋನ್ ಅಲ್ಲಿ 2418 ಪ್ರಾಪರ್ಟೀಸ್ಗಳಿಂದ ಸುಮಾರು 66 ಕೋಟಿಯಷ್ಟು ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ರಿವಿಷನ್ ಬರಬೇಕಿದೆ. ಅದೇ ರೀತಿ ಸುಮಾರು 32,000 ಡಿಫಾಲ್ಟರ್ಸ್ ಪ್ರಾಪರ್ಟೀಸ್ಗಳಿಂದ ಸುಮಾರು 61 ಕೋಟಿಯಷ್ಟು ನಮಗೆ ದುಡ್ಡು ಬರಬೇಕಿದೆ. ಸೊ ನಾವು ಹಂತ ಹಂತವಾಗಿ ಪ್ರತಿಯೊಂದು ಪ್ರಾಪರ್ಟೀಸ್ ಅನ್ನು ಟಾರ್ಗೆಟ್ ಮಾಡ್ತೀವಿ. ಫಸ್ಟಿಗೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀನಿ, ಸಾಕಷ್ಟು ಸಮಯಾವಕಾಶವನ್ನು ಕೊಡ್ತೀನಿ ಪೇ ಮಾಡಲಿಕ್ಕೆ. ಅದಾಗಿನೂ ಪೇ ಮಾಡಿದ್ರೆ ಅಟ್ಯಾಚ್ಮೆಂಟ್ ಆರ್ಡರ್ಸ್ ಅನ್ನು ಕೂಡ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರಾಪರ್ಟಿ ರಿಜಿಸ್ಟರ್ಲ್ಲಿ ಇವರು ಹಿಂಬಾಕಿ ಇದೆ ಅಂದ್ಬಿಟ್ಟು ನಾವು ಅಟ್ಯಾಚ್ಮೆಂಟ್ಸ್ ಅನ್ನ ಜಾರಿ ಮಾಡಿದ್ದೇವೆ. ಅದನ್ನು ಮೀರಿ ಅವರು ಮಾಡಿಲ್ಲಾಗ ನಾವು ನಾನ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಅನ್ನ ನಾವು ಸೀಲ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕಾರ್ಯಾಚರಣೆ ಮಾಡ್ತಿರೋದು ಕೂಡ ಸೀಲಿಂಗ್ ಆಫ್ ನಾನ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಅನ್ನೇ ಮಾಡ್ತಾ ಇದ್ದೀವಿ. ಸೊ ಈಗ ಜಸ್ಟ್ ನಾವು ಒಂದು ಗೋಯಲ್ ಅನ್ನುವಂತ ಒಂದು ಬಿಸ್ನೆಸ್ ಓನರ್ ಅಂತ ನಾವು ನೆಕ್ಸ್ಟ್ ಪ್ರೋಫಿಲ್ ಅನ್ನುವಂತ ಒಂದು ಬಿಸ್ನೆಸ್ ಓನರ್ ಅಂತ ನಾವು.